ಕಾಣುವ ಬೆಳಕಿನಲ್ಲಿ ಸುರುಳಿಯಾಕಾರದ M33 ನಕ್ಷತ್ರ ಗುಂಪಿನ ತೋಳುಗಳನ್ನು ಕಾಣಬಹುದು. ಆದರೆ ಈ ಸುರುಳಿಯಾಕಾರದ ನಕ್ಷತ್ರ ಗುಂಪಿನ ನಿಜವಾದ ಹರವು ಕಡುನೇರಳೆ ಬೆಳಕಿನಲ್ಲಿ ಕಾಣುತ್ತದೆ. ಮನುಷ್ಯರಿಗೆ ಕೇಳಿಸದ ಸಿಳ್ಳೆ ದನಿ ಹೇಗೆ ನಾಯಿಗಳಿಗೆ ಕೇಳಿಸುವುದೋ ಹಾಗೆ ಮನುಷ್ಯರಿಗೆ ಕಾಣದ ಬೆಳಕು ಹುಳುಗಳಿಗೆ ಕಾಣುತ್ತದೆ. ಹೀಗಾಗಿಯೇ ಸೊಳ್ಳೆ ಹೋಗಲಾಡಿಸುವ ಉಪಕರಣ ಕಡುನೇರಳೆ ಕಿರಣಗಳನ್ನು ಹೊರಸೂಸಿ ಸೊಳ್ಳೆಗಳನ್ನು ಸೆಳೆಯುತ್ತವೆ. ನೇರಳೆ ಬಣ್ಣದ ಆಚೆಗೆ ಯಾವುದಾದರೂ ವಿದ್ಯುತ್ಕಾಂತದ ಅಲೆಗಳು ಇವೆಯೇ ಎಂದು ಕಂಡುಹಿಡಿಯಲು 1801 ಯೋಹಾನ್ ರಿಟರ್ ಪ್ರಯೋಗವೊಂದನ್ನು ಮಾಡಿದರು. ಫೋಟೋಗ್ರಾಫಿಕ್ ಕಾಗದವು ಕೆಂಪು ಬೆಳಕಿಗೆ ಹೋಲಿಸಿದರೆ ನೀಲಿ ಬೆಳಕಿನಲ್ಲಿ ಬೇಗನೆ ಕಪ್ಪಾಗುತ್ತದೆ ಎಂದು ಯೋಹಾನ್ ಅರಿತಿದ್ದರು. ಅದಕ್ಕಾಗಿ ಅವರು ಆ ಕಾಗದದ ಮೇಲೆ ನೇರಳೆ ಬಣ್ಣದ ಆಚೆಗೆ ಇರುವ ಬೆಳಕನ್ನು ಚೆಲ್ಲಿದರು. ಕಾಗದವು ಕಪ್ಪು ಬಣ್ಣಕ್ಕೆ ತಿರುಗಿತು. ಇದರಿಂದ ನೇರಳೆ ಬಣ್ಣದ ಆಚೆಗೂ ಬೆಳಕಿನ ಕಿರಣಗಳಿರುವುದು ಸಾಬೀತಾಯಿತು. ಅದನ್ನೇ ಕಡುನೇರಳೆ ಕಿರಣಗಳು, ಅಂದರೆ ಅಲ್ಟ್ರಾವಯಲೆಟ್ ರೇಸ್ ಎಂದು ಕರೆದರು. ಈ ಕಡುನೇರಳೆ ಕಿರಣಗಳ ಅಲೆಯುದ್ದ 400 ನ್ಯಾನೋಮೀಟರ್ನಿಂದ ಹಿಡಿದು 10 ನ್ಯಾನೋಮೀಟರ್ ವರೆಗೂ ಇರುತ್ತದೆ. ಈ ಕಿರಣಗಳನ್ನು 3 ಗುಂಪುಗಳಾಗಿ ಬೇರ್ಪಡಿಸಬಹುದು: UVA, UVB ಮತ್ತು UVC. ಸೂರ್ಯನಿಂದ ಬರುವ ಬೆಳಕು ಗಾಳಿಪದರವನ್ನು ತೂರಿಕೊಂಡು ಭೂಮಿಯ ಹೊರಮೈ ತಲುಪುತ್ತದೆ. UVA ಅಂದರೆ ಉದ್ದನೆಯ ಕಡುನೇರಳೆ ಅಲೆಗಳು, ಕಾಣುವ ಬೆಳಕಿಗೆ ತುಂಬ ಹತ್ತಿರವಾದವು. ಸೂರ್ಯನಿಂದ ಹೊಮ್ಮಿದ ಈ ಅಲೆಗಳಲ್ಲಿ ಹೆಚ್ಚಿನವು ಭೂಮಿಯ ಹೊರಮೈಯನ್ನು ತಲುಪುತ್ತವೆ. ಆದರೆ UVB ಚಿಕ್ಕ ಅಲೆಗಳು ಚರ್ಮವನ್ನು ಸುಡುವ ಹಾನಿಕಾರಕ ಕಿರಣಗಳಾಗಿವೆ. ಈ ಉದ್ದನೆಯ ಅಲೆಗಳಿಗಿಂತ UVB ಅಂತ ಗುರುತಿಸಲಾಗುವ ಚಿಕ್ಕ ಕಡುನೇರಳೆ ಅಲೆಗಳು ಚರ್ಮಕ್ಕೆ ಹಾನಿ ಮಾಡುವಂಥವು. UVC ಕಿರಣಗಳ ಅಲೆಯುದ್ದ ತುಂಬಾ ಚಿಕ್ಕದಾಗಿರುತ್ತದೆ ಮತ್ತು ಇವು ತುಂಬಾ ಕೆಡುಕನ್ನು ಉಂಟುಮಾಡುತ್ತವೆ. ಇವನ್ನು ಗಾಳಿಪದರವು ಹೆಚ್ಚು ಕಡಿಮೆ ಪೂರ್ತಿಯಾಗಿ ಹೀರಿಕೊಳ್ಳುತ್ತದೆ. ನಾಸಾದ ಔರಾ ಉಪಗ್ರಹದಲ್ಲಿರುವ ಓಜೋನ್ ಮಾನಿಟರಿಂಗ್ ಉಪಕರಣವು ಕಡುನೇರಳೆ ಕಿರಣಗಳನ್ನು ಪತ್ತೆ ಮಾಡುವ ಮೂಲಕ ಓಜೋನ್ ಪದರ ಸೇರಿದಂತೆ ನಮ್ಮ ಗಾಳಿಪದರದ ರಾಸಾಯನಿಕತೆಯ ಬಗ್ಗೆ ಕಲಿಯಲು ಮತ್ತು ಅದರ ಮೇಲೊಂದು ಕಣ್ಣಿಡಲು ವಿಜ್ಞಾನಿಗಳಿಗೆ ನೆರವಾಗುತ್ತದೆ. ಗಾಳಿಪದರ ನಮಗೆ ನಿಸರ್ಗದತ್ತವಾಗಿ ದೊರೆತ ಕವಚದಂತೆ. ಇದು ನಮ್ಮನ್ನು ಹಾನಿಕಾರಕ ಕಡುನೇರಳೆ ಕಿರಣಗಳಿಂದ ಕಾಪಾಡುತ್ತದೆ. ಈ ಪದರದಿಂದ ಒಂದು ಚಿಕ್ಕ ತೊಡಕು ಎಂದರೆ ನೈಸರ್ಗಿಕವಾಗಿ ಹುಟ್ಟುವ ಕಡುನೇರಳೆ ಕಿರಣಗಳ ಅಧ್ಯಯನಕ್ಕೆ ವಿಜ್ಞಾನಿಗಳಿಗೆ ಇದರಿಂದ ಕೊಂಚ ಅಡ್ಡಿಯಾಗುತ್ತದೆ. ತುಂಬಾ ಹಳೆಯದಲ್ಲದ ಬಿಸಿಯಾದ ನಕ್ಷತ್ರಗಳ ಹೊಳೆಯುತ್ತಿರುವ ಬೆಳಕಿನ ಹೆಚ್ಚಿನ ಪಾಲು ಕಡುನೇರಳೆ ಬೆಳಕೇ ಆಗಿರುತ್ತದೆ. ದೂರದ ನಕ್ಷತ್ರ ಗುಂಪುಗಳಲ್ಲಿ ಕಡುನೇರಳೆ ಬೆಳಕಿನಿಂದ ಹೊಳೆಯುತ್ತಿರುವ ಚುಕ್ಕೆಗಳನ್ನು ಹುಡುಕಿ ಅವುಗಳ ಬಗ್ಗೆ ಕಲಿಯಲು ವಿಜ್ಞಾನಿಗಳಿಗೆ ಭೂಮಿಯ ಗಾಳಿಪದರದ ಮೇಲೆ ಟೆಲಿಸ್ಕೋಪ್ ಬೇಕಾಗುತ್ತದೆ. ನಾಸಾ ಬಿಡುಗಡೆ ಮಾಡಿರುವ ಗ್ಯಾಲಕ್ಸಿ ಎವಲ್ಯೂಷನ್ ಎಕ್ಸ್ಪ್ಲೋರರ್ ಗ್ಯಾಲೆಕ್ಸ್ ಎಂಬ ಈ ಚಿತ್ರದಲ್ಲಿ M81 ನಕ್ಷತ್ರ ಗುಂಪಿನ ಸುರುಳಿಯಾಕಾರದ ತೋಳುಗಳಲ್ಲಿರುವ ಹೊಸ ನಕ್ಷತ್ರಗಳನ್ನು ಇಲ್ಲಿ ನೋಡಬಹುದು. ಅಣು ಹಾಗೂ ಅಣುಕೂಟಗಳೆರಡು ಕಡುನೇರಳೆ ಬೆಳಕಿನೊಂದಿಗೆ ಒಡನಾಡುತ್ತವೆ. ಹಾಗಾಗಿ ಈ ಭಾಗವು ವಿಜ್ಞಾನಿಗಳಿಗೆ ವಿಶೇಷವಾಗಿದೆ. ಕ್ಯಾಸಿನಿಯಲ್ಲಿರುವ ಕಡುನೇರಳೆ ಉಪಕರಣವು ಶನಿಗ್ರಹದಲ್ಲಿ ಹೈಡ್ರೋಜನ್, ಆಕ್ಸಿಜನ್, ಮಂಜುಗಡ್ಡೆ ನೀರು ಮತ್ತು ಮೀಥೇನ್ ಇರುವುದನ್ನು ಪತ್ತೆ ಮಾಡಿದೆ. ಕಡುನೇರಳೆ ಕಿರಣಗಳ ಡೇಟಾ ಶನಿಗ್ರಹದ ಬಣ್ಣದ ಬೆಳಕಿನ ವಿವರಗಳನ್ನು ಕೂಡ ತೋರಿಸಿಕೊಟ್ಟಿವೆ. ಚಂದ್ರನ ಮೇಲಿರುವ ಗುಂಡಿಗಳ ಶಾಶ್ವತ ನೆರಳಿನ ಭಾಗಗಳನ್ನು ನೋಡಲು ವಿಜ್ಞಾನಿಗಳು ದೂರದ ಚುಕ್ಕೆಗಳಿಂದ ಹೊಳೆಯುತ್ತಿರುವ ಕಡುನೇರಳೆ ಅಲೆಗಳನ್ನು ಕೂಡ ಬಳಸುತ್ತಾರೆ. ನಾಸಾದ ಲೂನಾರ್ ರಿಕನೆಸೆನ್ಸ್ ಆರ್ಬಿಟರ್ ಸ್ಪೇಸ್ ಕ್ರಾಫ್ಟ್ನಲ್ಲಿರುವ ಲ್ಯಾಂಪ್ ಎಂಬ ಉಪಕರಣವು ದೂರದ ಚುಕ್ಕೆಗಳಿಂದ ಹೊಳೆಯುತ್ತಿರುವ ಬೆಳಕನ್ನು ಬಳಸಿಕೊಂಡು ಚಂದ್ರನಲ್ಲಿ ಮಂಜುಗಡ್ಡೆ ನೀರಿಗಾಗಿ ಹುಡುಕಾಟ ನಡೆಸಬಹುದು. ಕಡುನೇರಳೆ ಕಿರಣಗಳಿಂದ ಮನುಷ್ಯರಿಗೆ ಕೆಡುಕಾಗುವುದೇನೋ ನಿಜ. ಆದರೆ ಭೂಮಿಯ ಗಾಳಿಪದರದ ಆರೋಗ್ಯದ ಬಗ್ಗೆ ಕಲಿಯಲು ಹಾಗೂ ಬಾನಿನಲ್ಲಿರುವ ಬಲುದೂರದ ವಸ್ತುಗಳ ಹುಟ್ಟು ಮತ್ತು ರಚನೆಯ ಬಗ್ಗೆ ಸುಳಿವುಗಳನ್ನು ಪಡೆಯಲು ಅವು ಬೇಕೇ ಬೇಕು. ಕಡುನೇರಳೆ ಅಲೆಗಳಷ್ಟೇ ಅಲ್ಲದೆ ಇನ್ನೂ ಹಲವು ಅಲೆಗಳು ನಮ್ಮ ಜಗತ್ತಿನಲ್ಲಿವೆ. ಅವುಗಳ ಬಗ್ಗೆ ತಿಳಿಯುತ್ತಿರಲು ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.